ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಹಾಗಲಕೆರೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹೆಚ್ಚುವರಿ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮವು ಇತ್ತೀಚೆಗೆ ನೆರವೇರಿತು. ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಅಂದಾಜು 25 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಹೆಚ್ಚುವರಿ ಕೊಠಡಿಗಳನ್ನು ಶಾಸಕ ಗೂಳಿಹಟ್ಟಿ ಡಿ ಶೇಖರ್ ಅವರು ಉದ್ಘಾಟಿಸಿದರು. ರಾಜ್ಯ ಹಣಕಾಸು ಆಯೋಗದ ಅನಿರ್ಬಂಧಿತ ನಿಧಿಯಿಂದ ಸುಮಾರು 10 ಲಕ್ಷ ರೂಗಳ ನೆರವನ್ನು ಸಹ ಈ ಶಾಲೆಗೆ ನೀಡಲಾಗಿದ್ದು ಶಾಲೆಯ ಮೂಲಸೌಕರ್ಯ ಅಭಿವೃದ್ಧಿಗೆ ಶ್ರಮಿಸಿರುವುದಾಗಿ ಸ್ಥಳೀಯರು ತಿಳಿಸಿದರು. ನಮ್ಮೂರಿಗೆ ಏನಿಲ್ಲ ಅಂದ್ರೆ 1 ಕಾಲ ಕೋಟಿ ಅನುದಾನದಡಿ ಶಾಸಕರ ಅನುದಾನದಡಿ 55 ಲಕ್ಷ ಸಿಸಿ ರಸ್ತೆ ಮತ್ತು ಬಾಕ್ಷರಂಡಿ ನಿರ್ಮಾಣ ಮಾಡಿಕೊಟ್ಟಂತ ಮನ್ನೆ ಶಾಸಕರನ್ನ ತುಂಬರೋದೇ ಧನ್ಯವಾದಗಳು ಹೇಳ್ತೀನಿ. ಅದಾದ ನಂತರ ಶಾಲೆಯಲ್ಲಿ ಮಳೆ ಬಂತು ಅಂದ್ರೆ ಒಳಗಡೆ ಯಾವಾಗಲೂ ನೀರು ನಿಂತಿರುತ್ತ ನೀರು ನಿಂತಂತ ಸಂದರ್ಭದಲ್ಲಿ ಟೀಚರ್ಸ್ ಪಾಠ ಮಾಡಕಾಗ್ತಿರಲಿಲ್ಲ. ಒಳಗಡೆ ನೋಡಿದ್ರೆ ಎಲ್ಲ ಜನಗಳು ಬಂದು ಇಲ್ಲೇ ಕೊಳಸೆ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ನಾನು ಮೆಂಬರ್ ಆದಂತ ಸಂದರ್ಭದಲ್ಲಿ ನಾವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡು ನಾನು 5 ವರ್ಷದ ಒಂದು ಅವಧಿಯಲ್ಲಿ ಏನಾದರೂ ಮಾಡಿ ನಮ್ಮ ಈ ಊರಿನ ಶಾಲೆ ಅಭಿವೃದ್ಧಿ ಏನು ಮಾಡಬೇಕು ಗೊತ್ತಿಲ್ಲ. ಶಾಲೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಶಾಸಕರ ಅನುದಾನದಡಿ 44 ಲಕ್ಷ ರೂಪಾಯಿನ 4 ಕೊಠಡಿಗಳನ್ನು ಹಾಕಿಕೊಟ್ಟಂತ ಗುಳಿಹಟ್ಟಿ ಶೇಖರನವರಿಗೆ ನಮ್ಮ ಇಡೀ ಗ್ರಾಮಸ್ಥರ ಪರವಾಗಿ ತುಂಬರೋದೇ ಧನ್ಯವಾದಗಳನ್ನು ಹೇಳಿ. ಮುಂಚೆ ನಮ್ಮ ಹಾಗಲಕೆರೆ ಗ್ರಾಮ ಹೆಂಗಿತ್ತಪ್ಪ ಅಂದರೆ ಹಾಗಲಕೆರೆ ಶಾಲೆ ಒಳಗಡೆ ಎಲ್ಲ ಗಲೀಜು ಮಾಡಿಕೊಂಡು ಎಲ್ಲ ಉಗುಳ್ಕೊಂಡು ಇಲ್ಲೇ ಡ್ರಿಂಕ್ಸ್ ಮಾಡ್ತಾ ಎಲ್ಲ ಹಾಳು ಮಾಡ್ತಾಯಿದ್ರು. ಈಗ ನಮ್ಮ ಎಮ್ ಎಲ್ ಎವರು ಏಕಕಾಲದಲ್ಲಿ 6 ಬಿಲ್ಡಿಂಗನ್ನು ಹಾಕ್ಕೊಟ್ಟಿದ್ದಾರೆ. ಈ ಥರ ಕೆಲಸಗಳನ್ನ ಯಾವುದೇ ಶಾಲೆಯಲ್ಲಿ ಮಾಡಿಲ್ಲ. ಅದರಿಂದ ನಾವು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ. ಹಂಗೆ ನಮ್ಮ ಎಸ್ ಎಮ್ ಸಿ ಉಪಾಧ್ಯಕ್ಷರು ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಎಲ್ಲ ನಮಗೆ ಸಾಥ್ ಕೊಟ್ಟಿದ್ದಾರೆ ಹಾಗೂ ಹಾಗಲಕೆರೆ ಗ್ರಾಮದ ಯುವಕರು ಕೂಡ ಭಾಳ ಸಪೋರ್ಟ್ ಮಾಡಿದ್ರು. ಹಾಗಲಕೆರೆ ಯುವಕರು ಎಲ್ಲ ಎಲ್ಲ ವಿಚಾರಕ್ಕೂ ಇಲ್ಲಿ ಮೊದಲಿನ ನಾವೀಗ ಎಸ್ ಟಿ ಎಮ್ ಸಿ ಸದಸ್ಯರಾಗಿದ್ದೀರಿ. ನಾವು 1 ವರ್ಷದಿಂದ ಅಧಿಕಾರ ತಗೊಂಡಿದ್ದೀವಿ. ನಾವು ತಗಂದ್ಮೇಲೆ ಇಲ್ಲಿ ಭಾಳ ಬದಲಾವಣೆ ಕಂಡಿದೆ ಸ್ಕೂಲು. ಮೊದಲಿಲ್ಲೆಲ್ಲ ಬಿಲ್ಡಿಂಗ್ ಎಲ್ಲ ಭಾಳ ಸೋರ್ತಿದ್ದು. ಇವಾಗೆಲ್ಲ ಗುಳೆಟ್ಟಿ ಶೇಖರಣ್ಣ ಅವ್ರನ್ನ ಹೋಗಿ ಕೇಳ್ಕೊಂಡ್ಮೇಲೆ ಅವರು ನಮ್ಮ ಊರಿಗೆ 44 ಲಕ್ಷ ರೂಪಾಯಿ ಅನುದಾನದಲ್ಲಿ 4 ಬಿಲ್ಡಿಂಗ್ ಹಾಕ್ಕೊಟ್ಟಿದ್ದಾರೆ. ಒಂದು ಅಡುಗೆ ಕೋಣೆ, ಒಂದು ಶೌಚಾಲಯ ಎಲ್ಲ ನಮ್ಮ ಸ್ಕೂಲಿಗೆ ಎಸ್ ಟಿ ಎಮ್ ಸಿ ಅವರಿಗೆ ಹೋಗಿ ಕೇಳ್ಕೊಂಡ ಇಲ್ಲ ಅಂತ ಹಾಕ್ಕೊಟ್ಟಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೊಸದುರ್ಗ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹಾಗೂ ಎಸ್ ಡಿ ಎಮ್ ಸಿ ಸಮಿತಿ ಹಾಗೂ ಗ್ರಾಮಸ್ಥರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗಲಕೆರೆ ಇಂದು ನೂತನ ಶಾಲಾ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಮತ್ತು ಶಾಲೆಯ ಸಾಂಸ್ಕೃತಿಕ ಸಮಾರಂಭ ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮತ್ತು ಶಾಲಾ ಕೊಠಡಿಗಳ ಉದ್ಘಾಟನೆಗೆ ನಮ್ಮ ಗ್ರಾಮದ ಗ್ರಾಮಸ್ಥರು ಹಾಗೂ ಶಾಲೆಯ ಎಸ್ ಡಿ ಎಮ್ ಸಿ ಎಲ್ಲ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಮಾನ್ಯ ಶಾಸಕರಾದ ಗುಳಿಹಟ್ಟಿ ಶೇಖರ್ ಅವರು ಉದ್ಘಾಟನೆ ಮಾಡೋದ್ರ ಮೂಲಕ ಇವತ್ತು ಉದ್ಘಾಟನೆ 4 ಕೊಠಡಿಗಳು ಉದ್ಘಾಟನೆಗೊಂಡಿದೆ. ಆಮೇಲೆ ಗ್ರಾಮ ಪಂಚಾಯಿತಿ ವತಿಯಿಂದ ಅಡಿಗೆ ಕೋಣೆ ಹಾಗೂ ಈ ಶೌಚಾಲಯ ಹೈಟೆಕ್ ಶೌಚಾಲಯ ನಿರ್ಮಾಣ ಆಗಿದ್ದು ಅವು ಸಹ ಹಿಂದೆ ಈ ಶಾಲೆಯಲ್ಲಿ ಉದ್ಘಾಟನೆಗೊಂಡಿರುತ್ತದೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಗ್ರಾಮಸ್ಥರಿಗೆ, ನನ್ನ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಶಾಲೆಯ ಎಸ್ ಡಿ ಎಮ್ ಸಿ ಸಮಿತಿ ಪದಾಧಿಕಾರಿಗಳಿಗೆ ಹಾಗೂ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಅವ್ರಿಗೆಲ್ಲರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎಸ್ ಡಿ ಎಮ್ ಸಿಯ ಹಿಂದೆ ಈ ವರ್ಷದಲ್ಲಿ ಹೊಸ ಸಮಿತಿ ರಚನೆಯಾಗಿದ್ದು ಆ ಸಮಿತಿಯಲ್ಲಿ ಇವತ್ತಿನ ಒಂದು ಶಿಕ್ಷಣ ಆಸಕ್ತರೆಲ್ಲ ಸೇರಿಕೊಂಡು ತುಂಬ ಈ ವರ್ಷದಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಆಯೋಜಿಸಿರ್ತಾರೆ. ಮತ್ತು ನಮಗೆಲ್ಲರಿಗೂ ಸಹ ಬೆನ್ನೆಲುಬಾಗಿ ನಿಂತು
ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ನನ್ನ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳು. ನಮ್ಮ ಶಾಲೆಯ ಇನ್ನು ಮುಂದಿನ ದೂರದೃಷ್ಟಿಕೋನ ಏನಿದೆ ಅಂತಂದರೆ, ಶಾಲೆಯ ಮುಂಭಾಗದಲ್ಲಿ ಸುಸಜ್ಜಿತವಾದಂಥ ಒಂದು ಉದ್ಯಾನವನ ನಿರ್ಮಾಣ ಮಾಡತಕ್ಕಂಥದ್ದು, ಶಾಲೆಯ ಒಂದು ಇವತ್ತಿನ ಶೈಕ್ಷಣಿಕ ತಂತ್ರಜ್ಞಾನ ಅಳವಡಿಕೆಯಾದಂಥ ಸ್ಮಾರ್ಟ್ ಕ್ಲಾಸ್ಗಳನ್ನು ಬಳಸ್ಕೊಂಡು ಬೋಧನೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮತ್ತು ಈ ಶಾಲೆಯ ಶಾಲಾ ಒಂದು ಸೌಂದರ್ಯೀಕರಣ ಇದು ಆಗಬೇಕು. ಆಮೇಲೆ ಇವತ್ತು ಏನು ಕಾನ್ವೆಂಟಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳು ನಮ್ಮ ಶಾಲೆಗೆ ಬಂದು ಈ ಶಾಲೆಯಲ್ಲಿ ಕಲಿಯುವಂತಾಗಬೇಕು ಅನ್ನೋದ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ. ಈ ವರ್ಷದಲ್ಲಿ ನಾವು ಪ್ರಾಯೋಗಿಕವಾಗಿ ಶೈಕ್ಷಣಿಕವಾಗಿ ನಾವು ಒತ್ತುಕೊಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಶಾಲಾ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಸಕ ಗೂಳಿಹಟ್ಟಿ ಡಿ ಶೇಖರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಜಾತ ರವಿಕುಮಾರ್, ಎಸ್ಡಿಎಂಸಿ ಅಧ್ಯಕ್ಷೆ ಎಸ್ಬಿ ಲತಾ, ಉಪಾಧ್ಯಕ್ಷ ಎಚ್ಟಿ ಗುರುಸಿದ್ದಯ್ಯ, ಪಿಡಿಒ ರಂಜಿತಾ, ಸಿಆರ್ಪಿ ಲಕ್ಷ್ಮಣ ನಾಯ್ಕ, ಶಾಲಾ ಮುಖ್ಯೋಪಾಧ್ಯಾಯರಾದ ವಿ ರಂಗನಾಥ್, ಸಹ ಶಿಕ್ಷಕರಾದ ಸುಶೀಲಮ್ಮ, ಮಂಜಮ್ಮ, ಸರೋಜಮ್ಮ, ನಿರ್ಮಲಾದೇವಿ, ಸವಿತಾ ಮತ್ತು ಎಸ್ಡಿಎಂಸಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುಳಾ, ಗೌರಮ್ಮ ಮತ್ತು ಪೋಷಕರು ಭಾಗವಹಿಸಿದ್ದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.